ಇತ್ತೀಚೆಗೆ ತೆರೆ ಕಂಡ ಯಶಸ್ವಿ ಚಿತ್ರಗಳಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ. ಹಿರಿಯರು ನಮಗೆಂದಿಗೂ ಹೊರೆ ಅಲ್ಲ ಎನ್ನುವುದನ್ನು ತೋರಿಸಿಕೊಟ್ಟ ಚಿತ್ರ ಇದು. ಕಷ್ಟವಿರಲಿ ಸುಖವಿರಲಿ ಜೊತೆಯಲ್ಲಿದ್ದು ಹಂಚಿಕೊಂಡ್ರೆ ಸೊಗಸು ಎಂದು ನಿರೂಪಿಸಿ ತಲೆಮಾರುಗಳ ನಡುವಿನ ಅಂತರವನ್ನು, ಕುಟುಂಬ ಸದಸ್ಯರ ನಡುವಿನ ಹೊಂದಾಣಿಕೆಯ ಕೊರತೆಯನ್ನು ತೊಡೆದು ಹಾಕಿ ರಾಜಕುಮಾರ ಕೌಟುಂಬಿಕ ಒಗ್ಗಟ್ಟಿನ ಸೂತ್ರವೇ ಇಂದಿನ ಎಲ್ಲ ಗೊಂದಲಗಳಿಗೆ ಪರಿಹಾರ ಅಂತ ನಿರೂಪಿಸ್ತಾರೆ. ರಾಜಕುಮಾರ ಚಿತ್ರದ ಅತ್ಯಂತ ಜನಪ್ರಿಯ ಗೀತೆ ಬೊಂಬೆ ಹೇಳುತ್ತೈತೆ. ಕಸ್ತೂರಿ ನಿವಾಸ ಚಿತ್ರದ ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಸಾರ್ವಕಾಲಿಕ ಜನಪ್ರಿಯ. ಅದರ ಆಧುನಿಕ ವರ್ಷನ್ ಬೊಂಬೆ ಹೇಳುತ್ತೈತೆ ಜನರನ್ನ ಪ್ರಭಾವಿಸಿದ ಪರಿಯು ಅತ್ಯದ್ಭುತ. ವಿಜಯ್ ಪ್ರಕಾಶ್ವರ ಅಮೋಘ ಗಾಯನ ಈ ಹಾಡಿನ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿದೆ. ಇದೀಗ ಬೊಂಬೆ ಹೇಳುತ್ತೈತೆ ಗೀತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ಹೇಮಂತ್, ಎಲ್ಲಿಂದ ಬರ್ತಿದ್ದೀರಾ? ನಾನು ಹೊಸಕೋಟೆಯಿಂದ ಬರ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದಗಳು. ಏನು ಓದ್ತಿದ್ದೀರಾ? ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಯಾವ ಶಾಲೆಯಲ್ಲಿ? ಓಂ ಶ್ರೀ ಪಬ್ಲಿಕ್ ಸ್ಕೂಲ್ ಅಂತ. ಹಾಡಿನ ಬಗ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ನನಗೆ ನಮ್ಮ ಮೇಡಮ್ ಮ್ಯೂಸಿಕ್ ಕ್ಲಾಸ್ ಹೋಗ್ತಿದ್ದೆ, ಅವರು ನನಗೆ ಸಜೆಷನ್ ಮಾಡಿದ್ರು. ಅವರು ಪ್ರೇರಣೆಯಿಂದ ನನಗೆ ಹಾಡ್ ಮೇಲೆ ಇಂಟ್ರೆಸ್ಟ್ ಬಂತು. ಯಾರು ನಿಮ್ಮ ಗುರುಗಳು? ನಮ್ಮ ಗುರುಗಳು ಸುಧಾ ಶ್ರೀನಿವಾಸ್ ಅಂತ. ಹೊಸಕೋಟೆಯಲ್ಲಿ ಮ್ಯೂಸಿಕ್ ಶಾಲೆ ಇದೆ. ಕ್ಲಾಸಿಕಲ್ ಕಲಿತಿದ್ದೀರಾ? ಹಾಂ, ಕ್ಲಾಸಿಕಲ್ ಕಲಿತಿದ್ದೀನಿ. ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ನಾನು 3-4 ಇಯರ್ಸಿಂದ ಕಲಿತಾ ಇದ್ದೀನಿ ಕ್ಲಾಸಿಕಲ್. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ಹಾಡನ್ನು ಹಾಡ್ತಿದ್ದೀರಾ? ನಾನು ರಾಜಕುಮಾರ ಚಿತ್ರದಿಂದ ಬೊಂಬೆ ಹೇಳುತ್ತೈತೆ ಅಂತ ಸಾಂಗ್ನ ಹಾಡ್ತಿದ್ದೀನಿ. ಓಕೆ, ಶುಭವಾಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಹಾಂ, ಧನ್ಯವಾದಗಳು. ಕುಮಾರ ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದ ಮನೆಯ ಮನಗಳ ಇಂದು ಆರಾಧಿಸೋರ ಆರಾಧಿಸೋರ ಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಬೇಗ ತೋರದು ಎಲ್ಲ ಇಂದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಕಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ
ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವನದು. ಒಂದು ಮುಂದಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬಹಳ ಫೇಮಸ್ ಆಗಿರುವಂತಹ ಅರ್ಥಪೂರ್ಣವಾದಂತಹ ಗೀತೆಯನ್ನ ಚೆನ್ನಾಗಿ ಹಾಡಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಯಾಕೆ ಇದೇ ಹಾಡನ್ನು ಆಯ್ಕೆ ಮಾಡಿಕೊಂಡೆ? ಯಾಕಂದ್ರೆ ನನ್ನ ವಾಯ್ಸ್ಗೆ ಇದೇ ಸೂಕ್ತ ಅಂತ ನನಗೆ ಇಷ್ಟ ಆಯಿತು. ಈ ಹಾಡು ಕೂಡ ತುಂಬ ಚೆನ್ನಾಗಿದೆ, ತುಂಬ ಫೇಮಸ್ ಕೂಡ ಆಗಿದೆ. ನಮ್ಮ ಟೀಚರ್ಸಿಂದ ಕೂಡ ನನಗೆ ಈ ಥರ ಹಾಡು ಹಾಡು ಅಂತ ಅವರೇ ಟೀಚರ್ಸೇ ಹೇಳ್ಕೊಟ್ರು, ಆದ್ದರಿಂದ ನನಗೆ ಈ ಹಾಡನ್ನ ಸೆಲೆಕ್ಟ್ ಮಾಡಿದೆ. ವೆರಿ ನೈಸ್. ಏನು ಅನಿಸ್ತು ನಿನ್ನ ಹಾಡಿನ ಬಗ್ಗೆ? ತುಂಬ ಇಷ್ಟ ಆಯಿತು ಹಾಡು. ಈ ಕಾರ್ಯಕ್ರಮ ಎಲ್ಲ ಹೊಸ ಸಿಂಗರ್ಸ್ಗೆ ಪ್ರೇರಣೆ ನೀಡ್ತಾ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಈ ಥರ ಕಾರ್ಯಕ್ರಮ ಇದೆ, ನೀವು ಹೋಗಿ ಹಾಡಿ ಅಂತ ಎಲ್ಲ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಚಂದವಾದಂತಹ ಗೀತೆಯನ್ನು ಸೊಗಸಾಗಿ ಹಾಡಿದೆಯಾ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಮಗ ಈಗ ತಾನೆ ಹಾಡಿದ್ರು, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಹೆಸರೇನು? ನನ್ನ ಹೆಸರು ರಾಮು. ಏನು ಮಾಡ್ಕೊಂಡಿದ್ದೀರಾ? ನಾನು HLನಲ್ಲಿ ಎಂಪ್ಲಾಯ್ ಆಗಿದ್ದೀನಿ. ಅವನು ಚೆನ್ನಾಗಿ ಹಾಡ್ದ, ನೀವು ಕೂಡ ಹಾಡ್ತೀರಾ? ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಬಟ್ ಆಚೆ ಎಲ್ಲೂ ಆಡಿಲ್ಲ. ಸೊ ನಿಮ್ಮ ಮಗನಿಗೆ ನೀವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ? ಹೌದು, ನಮಗೆ ಆಗದಿರೋದನ್ನು ಅವನ ಮೂಲಕ ನಾವು ನಮ್ಮ ಆಸೆಯನ್ನು ನೆರವೇರಿಸ್ಕೊಳ್ತಾ ಇದ್ದೀವಿ. ಖುಷಿಯಾಯಿತು ಸರ್ ನೀವು ಬಂದದ್ದು. ಏನು ಅನಿಸ್ತು ನಿಮ್ಮ ಮಗ ಹಾಡಿದ್ದು ನಿಮಗೆ? ಓಕೆ, ಚೆನ್ನಾಗಿ ಆಡ್ತಾನೆ, ಇದನ್ನು ಹೀಗೆ ಮುಂದುವರಿಸ್ಕೊಳ್ತಾ ಹೋಗಲಿ, ನಮ್ಮ ಪ್ರೋತ್ಸಾಹ ಅವನಿಗಿದ್ದೇ ಇರುತ್ತೆ. ತುಂಬ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದಲ್ಲಿ ರಾಜೇಶ್ ಎಸ್ ರಾವ್ ಅವರು ಉಪಸ್ಥಿತರಿದ್ದಾರೆ. ಅವರು 20 ವರ್ಷಗಳ ಕಾಲ ಕಾರ್ಪೊರೇಟ್ ಫೀಲ್ಡ್ನಲ್ಲಿ ಸೇವೆ ಸಲ್ಲಿಸಿ ಕಳೆದ 5 ವರ್ಷಗಳಿಂದ ಕಲಾಕ್ಷೇತ್ರದಲ್ಲಿ ವಿವಿಧ ರೀತಿಯ ಕಲೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಜಾಹೀರಾತುಗಳಲ್ಲಿ, 25ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ, ಅನೇಕ ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಈಗ ನಡೀತಿರುವಂಥದ್ದು ಮಹಾಪರ್ವ, ಯಶೋಧೆ, ಹರಹರ ಮಹಾದೇವ, ಕಿನ್ನರಿ ಅನ್ನುವಂಥ ಧಾರಾವಾಹಿಗಳಲ್ಲಿ ಅವರನ್ನು ನಾವು ನೋಡಬಹುದು. ಇನ್ನೀಗ ಹಾಡೊಂದು ನಾ ಹಾಡುವೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ರಾಜೇಶ್ ಎಸ್ ರಾವ್ ಅವರನ್ನು. ನಮಸ್ಕಾರ ಸರ್. ನಮಸ್ಕಾರ. ರಾಜೇಶ್ ಅವರು 20 ವರ್ಷಗಳ ಕಾಲ ಕಾರ್ಪೊರೇಟ್ ಫೀಲ್ಡ್ನಲ್ಲಿ ಸೇವೆ ಸಲ್ಲಿಸಿ ಕಳೆದ 5 ವರ್ಷಗಳಿಂದ ಕಲಾಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 25ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ, 20ಕ್ಕೂ ಹೆಚ್ಚು ಜಾಹೀರಾತುಗಳಲ್ಲಿ, ಅನೇಕ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಅಲ್ಲದೆ ವಾಯ್ಸ್ ಓವರ್ ಮಾಡ್ತಾರೆ, ಕಂಠದಾನ ಕಲಾವಿದರು ಕೂಡ ಹೌದು. ಜನಪ್ರಿಯವಾಗಿರುವಂತಹ ಚೌಕ, ರಾಜಕುಮಾರ, ಊರ್ವಿ ಚಿತ್ರಗಳಲ್ಲೂ ಕೂಡ ನಾವು ಇವರನ್ನ ನೋಡಬಹುದು. ಮಹಾಪರ್ವ, ಯಶೋಧೆ, ಈಗ ನಡೀತಿರುವಂತಹ ಹರಹರ ಮಹಾದೇವ, ಕಿನ್ನರಿಯಲ್ಲೂ ಕೂಡ ಅವರ ನಟನೆಯನ್ನು ನಾವು ನೋಡಬಹುದು. ಅವರು ನಮ್ಮ ಜೊತೆಗಿರೋದು ನಮಗೆ ನಿಜವಾಗ್ಲೂ ಸಂತೋಷದ ವಿಷಯ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಬಗ್ಗೆ ನಮ್ಮ ಹಾಡುಗಾರರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಹಾಡೋರ್ನ ಯಾವಾಗಲೂ ನಾನು ಪ್ರೋತ್ಸಾಹ ಮಾಡ್ತೀನಿ. ಇಲ್ಲಿ ಆ್ಯಕ್ಚುಲಿ ನಾನು ಈ ಫಂಕ್ಷನ್ ಅಥವಾ ಈ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂದರೆ, ಅರವಿಂದ್ ಸತೀಶ್ ಅವರು ಆಲ್ರೆಡಿ ಈ ಪ್ರೋಗ್ರಾಮ್ 100ಕ್ಕೂ ಹೆಚ್ಚು ಎಪಿಸೋಡ್ಸ್ ಆಗೋಗಿದೆ. ಕಲಾಕ್ಷೇತ್ರದಲ್ಲಿ ಕಲಾವಿದರಿಗೆ ಒಂದು ಕೊರತೆ ಇರ್ತದೆ, ಆದರೆ ನಾನು ಒಬ್ಬ ಕಲಾವಿದ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಲೆ ಇರೋದು ಒಂದು ಗುಣ ಅದು, ಆದರೆ ಆ ಕಲೆನ ಗುಡಿಸೋದು ದೊಡ್ಡ ಗುಣ. ಸತೀಶ್ ಅವರು ಆ ಕಲೆಯನ್ನು ಗುರುತಿಸಿ ಅವಕಾಶ ಕೊಟ್ಟು ಅದನ್ನು ಪ್ರದರ್ಶನ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ರಿಗೂ ಗೊತ್ತಾಗುತ್ತೆ ಇವನಲ್ಲಿ ಕಲೆ ಅಷ್ಟೇ ಇಲ್ಲ ಅಂತ ನೋಡ್ಬೋದು. ಸೊ ಏನೇನು ಇವನು ಬರೀ ಹಾಡಲ್ಲ, ಇವಲ್ಲಿ ಆ್ಯಕ್ಚುಲಿ
ನಂಗೆ ತಿಳಿದ ಮಟ್ಟಿಗೆ ನೀವು ಹಾಡು ಜೊತೆ ಇನ್ನು ಬೇರೆನೂ ಎಲ್ಲ ಮಾಡ್ತೀರಾ ಅಂತ ಗೊತ್ತಾಗಿದೆ. ಇದು ತುಂಬ ಒಳ್ಳೆಯ ವಿಷಯ, ಯಾಕಂದರೆ ಹಾಡು ಒಂದೇ ಕಲೆ ಅಲ್ಲ, ಮ್ಯೂಸಿಕ್ ಇಸ್ ಎ ವೆರಿ ವಾಸ್ಟ್ ಇಂಡಸ್ಟ್ರಿ. ಅವರು ಅರವಿಂದ್ ಸತೀಶ್ ಅವರು ಮ್ಯೂಸಿಕ್ ಎಕ್ಸ್ಪರ್ಟ್, ಅವರು ಹಾಡ್ತಾರೆ, ಕೀಬೋರ್ಡ್ ಪ್ಲೇ ಸಾರಿ ರಿದಮ್ ಪ್ಯಾಡ್ ಎಕ್ಸ್ಪರ್ಟ್ ಅವರು. ಸೊ ಅವರ ಗರಡಿಯಲ್ಲಿ ಪಡಕ್ತಾ ಇರೋದು ಈ ಎಲ್ಲ ಮಕ್ಕಳುಗಳು, ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಬೆಳೆಯುವಾಗ ಅವಕಾಶ ಇರಲಿಲ್ಲ, ಈಗಿನ ಮಕ್ಕಳಿಗೆ ತುಂಬ ಅವಕಾಶ ಇದೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಿರುವಂತಹ ಹೇಮಂತ್ಗೆ ನಿಮ್ಮ ಕೈಯಾರ ಪ್ರಶಸ್ತಿ ಪತ್ರವನ್ನು ನೀಡಬೇಕಾಗಿ ವಿನಂತಿ. ಖಂಡಿತ. ಒಂದು ಪುಟ್ಟ ವಿರಾಮದ ನಂತರ ಮುಂದಿನ ಗಾಯಕರನ್ನು ಬರಮಾಡಿಕೊಳ್ಳೋಣ.